ಊರೆಲ್ಲ ಕೊರೋನಾ ಹಬ್ಬಿದ ಬಳಿಕ ಜ್ಯುಬಿಲಿಯಂಟ್ ಕಾರ್ಖಾನೆ ಮಾಲೀಕ ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ. ಊರೆಲ್ಲ ಕೊರೋನಾ ಹಬ್ಬಿದ ಬಳಿಕ ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ. ಮುಖ್ಯಮಂತ್ರಿ ನಿಧಿಗೆ 25 ಲಕ್ಷ ರೂಪಾಯಿ ದೇಣಿಗೆ ಕೊಡ್ತಾರಂತೆ. 5,000 ಮಂದಿಗೆ ಮಾಸ್ಕ್ ಹಂಚ್ತಾರಂತೆ. ನಂಜನಗೂಡಿನ ಜ್ಯುಬಿಲಿಯಂಟ್ ಕಾರ್ಖಾನೆ ಮಾಲೀಕನ ನಯ ನಾಟಕ ಇದು. ಕಾರ್ಖಾನೆಯ 22 ಕಾರ್ಮಿಕರಿಗೆ ಕೊರೋನಾ ಪಾಸಿಟಿವ್ ಆದರೂ ಕೂಡ ಇದುವರೆಗೂ ಒಂದೇ ಒಂದು ಮಾತನಾಡಿರಲಿಲ್ಲ ಮಹಾಶಯರು. ಈ ಕಾರ್ಖಾನೆಯ ಕಾರಣದಿಂದಲೇ ಈಗ 1,500 ಜನಕ್ಕೂ ಅಧಿಕ ಮಂದಿಗೆ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ. ಮೈಸೂರು, ಮಂಡ್ಯ ಈ ಜಿಲ್ಲೆಗಳೇನಿದಾವೆ ಕಂಪ್ಲೀಟ್ಲಿ ಅಲ್ಲಿ ಜನ ನಲುಗೋಗಿದ್ದಾರೆ. ದಿನನಿತ್ಯ ಆತಂಕ ಭಯ ಅವರಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ. ಮನೆಯಿಂದ ಆಚೆ ಬರುವಂತ ಪರಿಸ್ಥಿತಿ ಇಲ್ಲ. ದಿನದಿಂದ ದಿನಕ್ಕೆ ಮೈಸೂರು ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಈ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಅಂಥದ್ರಲ್ಲಿ ಇಷ್ಟು ದಿನಗಳ ಕಾಲ ಮಾತನಾಡ್ತಾ ಇದ್ದವರು ಇದೀಗ ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ. ಇಲ್ಲಿವರೆಗೂ ಸಂಪರ್ಕಕ್ಕೆ ಸಿಗದ ಮಾಲೀಕನಿಂದ ಈಗ ವರಸೆ ಶುರುವಾಗ್ಬಿಟ್ಟಿದೆ. ಈಗ ದೇಣಿಗೆ ಮಾಸ್ಕ್ ವಿತರಣೆ ಮೂಲಕ ತಪ್ಪಿಸಿಕೊಳ್ಳಲು ಮಾಲೀಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟು ದಿನಗಳ ಕಾಲ ಎಲ್ಲಿದ್ರಿ ಸರ್, ಏನ್ ಮಾಡ್ತಾ ಇದ್ರಿ ಅನ್ನೋದು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕರ ಪ್ರಶ್ನೆಯಾಗಿದೆ. ಓಕೆ, ಮುಖ್ಯಮಂತ್ರಿ ನಿಧಿಗೆ 25 ಲಕ್ಷ ರೂಪಾಯಿ ದೇಣಿಗೆ ಕೊಡ್ತಾರಂತೆ. ಓಕೆ, ಕೊಡ್ಲಿ, ಅವ್ರ ಹತ್ರ ಜಾಸ್ತಿ ದುಡ್ಡಿದ್ರೆ ಕೊಡ್ಲಿ. ಆದ್ರೆ ಅವ್ರು ತುರ್ತಾಗಿ ಮಾಡಬೇಕಾಗಿರೋದು ತಮ್ಮ ಕಾರ್ಖಾನೆಯ ಸಿಬ್ಬಂದಿಗಳು, ತಮ್ಮ ಕಾರ್ಖಾನೆಯ ಕಾರ್ಮಿಕರು ಹೇಗಿದ್ದಾರೆ, ಅವ್ರ ಆರೋಗ್ಯ ಹೇಗಿದೆ, ಅದರಲ್ಲಿ ಎಷ್ಟು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ, ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆ ಪಿ ನಾಗರಾಜ್. ಕೆ ಪಿ ನಾಗರಾಜ್, ಮುಖ್ಯಮಂತ್ರಿ ನಿಧಿಗೆ 25 ಲಕ್ಷ ರೂಪಾಯಿ ದೇಣಿಗೆ ಕೊಡ್ತಾರಂತೆ. ಓಕೆ, ಕೊಡ್ಲಿ, ಇಷ್ಟು ದಿನ ಎಲ್ಲಿದ್ರು ಈ ಮಹಾಶಯರು ಅಂತ. ಅದರ ಜೊತೆಗೆ ದೇಣಿಗೆ ಕೊಡೋಕ್ಕಿಂತ ಜಾಸ್ತಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರ ಪರಿಸ್ಥಿತಿ ವಿಚಾರಿಸಬೇಕಾಗಿದೆ. ಸಭಾ, ಈ ಕಾರ್ಖಾನೆಯ ಮಾಲೀಕನಿಂದ ಸರ್ಕಾರಕ್ಕೆ ಬೇಕಾಗಿರುವಂತಹದ್ದು ದೇಣಿಗೆ ಅಲ್ಲ, ಈ ಕಾರ್ಮಿಕನಿಂದ ಬೇಕಾಗಿರುವಂಥದ್ದು, ಕಾರ್ಮಿಕರಿಗೆ ಬೇಕಾಗಿರುವಂಥದ್ದು ಮಾಸ್ಕ್ ಅಲ್ಲ. ಆದರೆ ಈ ಕಾರ್ಮಿಕನಿಂದ, ಈ ಕಾರ್ಖಾನೆಯ ಮಾಲೀಕನಿಂದ ಸರ್ಕಾರಕ್ಕೆ ಬೇಕಾಗಿರುವಂಥದ್ದು, ನೀನು ಯಾವ ದೇಶದಿಂದ ಪ್ರಾಡಕ್ಟ್ಗಳನ್ನ ತರಿಸಿದ್ದೀಯಾ, ಯಾವತ್ತಿನಿಂದ ಯಾವತ್ತಿನವರೆಗೆ ಪ್ರಾಡಕ್ಟ್ಗಳು ಬಂದಿದ್ದಾವೆ ಅನ್ನುವಂಥದ್ರ ವಿವರಣೆ ಬೇಕು. ಜೊತೆಗೆ ಆ ಕಾರ್ಮಿಕರ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಕಾರ್ಖಾನೆಯ ಮಾಲೀಕನಾಗಿ ವಿಚಾರಣೆ, ಒಂದು ಪ್ರೀತಿಯ ಭಾವದಿಂದ ನೋಡಿಕೊಳ್ಳುವಂಥ ಮನಸ್ಥಿತಿ ಬೇಕು. ಆದರೆ ಇದನ್ನೆಲ್ಲ ಬಿಟ್ಟು ದಿನಕ್ಕೆ ಸಭಾ 1 ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಲಾಭವನ್ನು ಮಾಡುವಂತಹ ಕಂಪನಿ ಇದು, ಈ ಕಂಪನಿಯ ಮಾಲೀಕ 25 ಲಕ್ಷ ರೂಪಾಯಿನ ಸರ್ಕಾರಕ್ಕೆ ಕೊಡ್ತಾ ಇದ್ದಂಗೆನೆ ಆತನ ಎಲ್ಲ ತಪ್ಪುಗಳು ಕೂಡ. ಇದು ತಪ್ಪು ಸರಿಯ ಪ್ರಶ್ನೆಗಳಿಗಿಂತ ಹೆಚ್ಚಾಗಿ ಮಾನವೀಯತೆಯ ಪ್ರಶ್ನೆ. ಸಭಾ, ಈ ಮಾಲೀಕ ಸರ್ಕಾರದ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಕಾರ್ಮಿಕರ ನೆರವಿಗೂ ಕೂಡ ಈತ ಬರ್ತಾ ಇಲ್ಲ. ಕೇವಲ ದೇಣಿಗೆನ ಕೊಟ್ಟ ಮಾತ್ರಕ್ಕೆ ನಂದೆಲ್ಲ ಮುಗಿತು ಅನ್ನೋ ರೀತಿಯಲ್ಲಿ ಪೋಸ್ ಕೊಡ್ತಾ ಇದ್ದಾರೆ ಅಷ್ಟೇ ಸಭಾ. ಕಂಪ್ಲೀಟ್ಲಿ ನೆಗ್ಲಿಜೆನ್ಸಿ ಎದ್ದು ಕಾಣ್ತಾ ಇದೆ ಜ್ಯುಬಿಲಿಯಂಟ್ ಕಾರ್ಖಾನೆಯ ಮಾಲೀಕನದ್ದು. ಇಷ್ಟು ದಿನ ಆದರೂ ಕೂಡ ಮಾತಾಡಿರಲಿಲ್ಲ, ಕಾರ್ಮಿಕರು ಹೇಗಿದ್ದಾರೆ ಅಂತ ವಿಚಾರಿಸಲಿಲ್ಲ, ಅವ್ರಿಗೇನಾದರೂ ಬೇಕು ಅಂತ ನೋಡ್ಕೊಳ್ಳಿಲ್ಲ. ಸೊ ಈ ನೆಗ್ಲಿಜೆನ್ಸಿ ವಿರುದ್ಧ ಸರ್ಕಾರ ಏನಾದರೂ ಕ್ರಮ ಕೈಗೊಂಡಿದೆಯಾ ಅಥವಾ ಕ್ರಮ ಕೈಗೊಳ್ಳುತ್ತಾ? ಕೆ ಪಿ ನಾಗರಾಜ್, ಈ ಕ್ಷಣದವರೆಗೂ ಕೂಡ ಆ ವಿಚಾರದಲ್ಲಿ ಸರ್ಕಾರ ಏನು ಕ್ರಮ ಕೈಗೊಂಡಿಲ್ಲ. ಆದರೆ ಸಂಪೂರ್ಣವಾಗಿ ಇಡೀ ಕಾರ್ಖಾನೆಯನ್ನು ಲಾಕ್ಡೌನ್ ಮಾಡಲಾಗಿದೆ. ಸರ್ಕಾರ ಆ ಮಾಲೀಕನಿಂದ ಕೇಳ್ತಾ ಇರುವಂಥದ್ದು ದುಡ್ಡಲ್ಲ, ಅಥವಾ ಸರ್ಕಾರ ಆ ಮಾಲೀಕ ಕರ್ನಾಟಕಕ್ಕೆ ಬರ್ತಾ ಇದ್ದಂಗೆನೆ ಆ ಮಾಲೀಕನೇನು ತತ್ಕ್ಷಣದಲ್ಲಿ ಬಂಧನ ಮಾಡುವಂಥ ಪ್ರಕರಣವೂ ಕೂಡ ಇದಲ್ಲ. ಸರ್ಕಾರಕ್ಕೆ ಬೇಕಾಗಿರುವಂತಹದ್ದು ಈ ಪ್ರಾಡಕ್ಟ್, ಯಾಕಂದರೆ ಕೆಲವೊಂದಿಷ್ಟು ಸುದ್ದಿಗಳು ಹರಡ್ತಾ ಇದ್ದಾವೆ ಚೈನಾದಿಂದ ಪ್ರಾಡಕ್ಟ್ಗಳು ಬಂದಿದ್ವು, ಹಾಗಾಗಿ ಅದರಿಂದ ಬಂದಿರ್ಬೋದು ಅನ್ನುವಂಥದ್ದು, ಯಾಕಂದರೆ ಅದು ಜೀರೋ ಕೋಲ್ಡಲ್ಲಿ ತೆಗೆದುಕೊಂಡು ಬಂದಿರ್ತಾರೆ ಅನ್ನುವಂಥದ್ದು. ಪ್ರಾಥಮಿಕ ಹಂತದ ಮಾಹಿತಿಗಳು ಸರ್ಕಾರಕ್ಕೆ ಈತನಿಂದ ಬೇಕಾಗಿದೆ. ಆತ ಮಾಡಬೇಕಾಗಿರೋದು 25 ಲಕ್ಷ ರೂಪಾಯಿ ಕೊಡೋದು, 5,000 ಮಾಸ್ಕ್ ಕೊಡೋದಲ್ಲ, ಅದನ್ನು ಇನ್ಯಾರಾದರೂ ಒಬ್ಬ ಉದ್ಯಮಿ ಕೊಡ್ತಾರೆ. ಆದರೆ ಆತ ಮಾಡಬೇಕಾಗಿರುವಂಥದ್ದು ಬೇಸಿಕ್ ಇನ್ಫಾರ್ಮೇಷನ್. ಮೈಸೂರಿನ ದೃಷ್ಟಿಯಿಂದ, ಕರ್ನಾಟಕದ ದೃಷ್ಟಿಯಿಂದ ಆತ ಮಾನವೀಯತೆ ಇದ್ರೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆದರೂ ಕೊಡಬೇಕು ಸಭಾ. ಓಕೆ, ಕೆ ಪಿ ನಾಗರಾಜ್, ಧನ್ಯವಾದ ನಿಮ್ಮೆಲ್ಲ ಲೈವ್ ಡೀಟೇಲ್ಸ್ಗೆ.